ಹಬ್ಬದ ಸಂದರ್ಭದಲ್ಲಿ ದೀಪ ಹಚ್ಚಿಡೋಕೆ ಮಣ್ಣಿನ ಹಣತೆಗಳನ್ನ ಉಪಯೋಗಿಸೋದು ಸಾಮಾನ್ಯ ವಿಚಾರ. ದೀಪಗಳನ್ನ ಹಚ್ಚಿದ್ರೆ ಸಾಲದು, ಅದು ಸುಂದರವಾಗಿ ಕಾಣಿಸಬೇಕು. ಹಣತೆ ಸುಂದರವಾಗಿ ಕಾಣಿಸಬೇಕು ಅಂದ್ರೆ ವಿವಿಧ ಬಣ್ಣಗಳಿಂದ ಡೆಕೋರೇಟ್ ಮಾಡಿದ್ರೆ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಹಣತೆಗಳನ್ನ ಹೇಗೆ ಡೆಕೋರೇಟ್ ಮಾಡಬೇಕು ಅನ್ನೋದನ್ನ ತೋರಿಸಿ ಕೊಡ್ತಿದ್ದೀವಿ ನೋಡಿ. ನೀವು ಸಾಧಾರಣವಾಗಿ ಮಾರ್ಕೆಟ್ಗೆ ಹೋದಾಗ ಮಣ್ಣಿನ ಹಣತೆಗಳು ತುಂಬಾ ಪ್ಲೇನ್ ಆಗಿ ಸಿಗುತ್ತೆ. ನೀವು ಅದನ್ನ ಫಂಕ್ಷನ್ಗಳಲ್ಲಿ ಅಥವಾ ಹಬ್ಬದ ಟೈಮಲ್ಲಿ ಉಪಯೋಗಿಸ್ಬೇಕು ಅಂದರೆ ಸ್ವಲ್ಪ ಅಂದ ಚೆನ್ನಾಗಿರಲಿ ಅನ್ನೋ ಆಸೆ ಇರುತ್ತೆ. ಅದನ್ನು ನೀವು ಪೇಂಟ್ ಮೂಲಕ ಅಥವಾ ಕುಂದನ್ ಸ್ಟೋನ್ಸ್ ಮೂಲಕ ಹೆಂಗೆ ಚೆನ್ನಾಗಿ ಕಾಣಿಸ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಹಣತೆ ಡಿಸೈನ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಣತೆ, ಪರ್ಲ್ ಕಲರ್ಸ್, ಫ್ಲ್ಯಾಟ್ ಬ್ರಷ್ ಮತ್ತು 3D ಔಟ್ಲೈನರ್. ಮಾರ್ಕೆಟಲ್ಲಿ ನಿಮಗೆ ತುಂಬ ಡಿಸೈನ್ಸ್ ಇರೋ ಹಣತೆಗಳು ಸಿಗುತ್ತೆ. ಇಂಥದ್ದು ಯಾವುದಾದ್ರು ಡಿಸೈನ್ ಇರೋ ಹಣತೆ ತೊಗೊಂಡು ನೀವು ಮೊದಲು ಮನೇಲಿ ಸ್ವಲ್ಪ ನೀರಲ್ಲಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಪೇಂಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಹೀಗೆ ನೀವು ನಿಧಾನಕ್ಕೆ ನಿಮ್ಗೆ ಯಾವ ಕಲರ್ ಇಷ್ಟನೋ ಅದನ್ನು ತೊಗೊಂಡು ಪೇಂಟ್ ಮಾಡ್ತಾ ಹೋಗಬೇಕು. ಹೀಗೆ ನೀವು ಪೇಂಟ್ ತೊಗೊಂಡು ನಿಧಾನಕ್ಕೆ ಬ್ರಷ್ ಸ್ಟ್ರೋಕ್ಸ್ ಕೊಡ್ತಾ ಹೋದರೆ ಅದು ನಿಮಗೆ ಯಾವ ಕಲರ್ ಬೇಕೋ, ಎಷ್ಟು ಥಿಕ್ನೆಸ್ಸಲ್ಲಿ ಬೇಕು, ಎಷ್ಟು ಡಾರ್ಕ್ ಆಗಬೇಕು, ಲೈಟ್ ಆಗಬೇಕು ನೀವು ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ನೋಡಿ ವೀಕ್ಷಕರೇ, ಫಸ್ಟ್ ಕೋಟ್ ಮುಗಿತಾ ಬಂತು. ಇದು ಒಂದು 15 ನಿಮಿಷ ಬೇಕಾಗತ್ತೆ ನಿಮಗೆ ಡ್ರೈ ಆಗೋದಕ್ಕೆ. ನೀವು 15 ನಿಮಿಷದ ನಂತರ ಸೆಕೆಂಡ್ ಕೋಟನ್ನು ಹಾಕೋಕ್ಕೆ ಶುರು ಮಾಡ್ಬೋದು. ಇದು 15 ನಿಮಿಷ ಆಗಿದೆ ಡ್ರೈ ಆಗಿ. ಈಗ ನೆಕ್ಸ್ಟ್ ಕೋಟು ಬ್ಲೂ ಕಲರ್ ಹಚ್ಚಿ ಶುರು ಮಾಡೋಣ. ಇದು ನೀವು ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸಲ್ಲಿ ಬೇರೆ ಬೇರೆ ಕಲರ್ಸ್ ಉಪಯೋಗಿಸಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ಈಗ 2 ಕಲರ್ ಉಪಯೋಗಿಸ್ತಾ ಇದ್ದೀವಿ, ಒಂದು ಲೈಟ್ ಮತ್ತು ಒಂದು ಡಾರ್ಕು. ಹಣತೆಗಳಲ್ಲೇ ಡಿಸೈನ್ ಇರೋದ್ರಿಂದ ನೀವು ಆ ಡಿಸೈನ್ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು. ಈಗ ನಾನು ಅದನ್ನೇ ಮಾಡಿರೋದು. ಹೊರಗಡೆಗೆ ಗ್ರೀನ್ ಕೊಟ್ಟಿದ್ದೀನಿ, ಒಳಗಡೆ ಪ್ಲೇನ್ ಇರೋದ್ರಿಂದ ಅದಕ್ಕೆ ಬ್ಲೂ ಕೊಟ್ಟಿದ್ದೀನಿ. ಮತ್ತು ನೀವು ಅದೇ ಡಿಸೈನ್ ಪ್ರಕಾರ ಇಲ್ಲಿ ಗ್ರೀನು ಮತ್ತು ಇಲ್ಲಿ ಬ್ಲೂ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಇವ್ ನೀವು ಪೇಂಟ್ ಮಾಡ್ತಿರೋವಾಗ ಸ್ವಲ್ಪ ಹುಷಾರಾಗಿರಬೇಕು. ಒಂದು ಕಲರ್ ಲೈಟ್ ಉಪಯೋಗಿಸ್ತಾ ಇದ್ರೆ ನೀವು ಡಾರ್ಕ್ ಕಲರ್ ಅದಕ್ಕೆ ಟಚ್ ಆಗದಿರೋ ಹಂಗೆ ನೋಡ್ಕೋಬೇಕು. ನೀವು ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಕಾಂಬಿನೇಷನ್ ಉಪಯೋಗಿಸ್ತಾರವಾಗ ಫಸ್ಟ್ ಡಾರ್ಕ್ ಕಲರ್ಸ್ ಉಪಯೋಗಿಸಿದ್ರೆ ನಿಮಗೆ ಲೈಟ್ ಕಲರ್ಸು ಆಮೇಲೆ ಉಪಯೋಗಿಸಿದ್ರೆ ಅದು ಒಂಥರ ಎದ್ದು ಕಾಣಿಸುತ್ತೆ. ಫಸ್ಟು ಲೈಟ್ ಉಪಯೋಗಿಸ್ಬಿಟ್ರೆ ಡಾರ್ಕ್ ಆಮೇಲೆ ಉಪಯೋಗಿಸಿದ್ರೆ ಅದೇನಾದ್ರು ಬಣ್ಣ ಹಚ್ಕೊಂಡ್ರೆ ನಿಮ್ಗೆ ಅದು ಆಮೇಲೆ ಸರಿ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರೋದಿಲ್ಲ. ಈಗ ಇಲ್ಲಿ ಬ್ಲೂ ಹಚ್ಕೊಂಡಾಗಿದೆ. ನೆಕ್ಸ್ಟ್ ಮಧ್ಯದಲ್ಲಿ ಗ್ರೀನ್ ಹಚ್ಚಿದ್ರೆ ಅದು ಆಲ್ಟರ್ನೇಟ್ ಇರೋದ್ರಿಂದ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಇಲ್ಲಿ ಗ್ರೀನ್ ಕಲರ್ ಉಪಯೋಗಿಸ್ತಾ ಇದ್ದೀನಿ. ಈ ಪರ್ಲ್ ಪೇಂಟ್ಸು ಸ್ವಲ್ಪ ಥಿಕ್ ಆಗಿರೋದ್ರಿಂದ ನೀವು 1 ಕೋಟ್ ಹಚ್ಚಿದ್ರೆ ಸಾಕಾಗತ್ತೆ. ಈಗ ಇದು ಹಂಟೆ ಪೇಂಟ್ ಮಾಡಿ ಮುಗ್ದಿದೆ. ನೀವು ಪ್ರತಿ ಕೋಟ್ ಆದಮೇಲೆ ಒಂದು 15 ನಿಮಿಷ ಒಣಗಕ್ಕೆ ಬಿಡಬೇಕು ಅದನ್ನು. ಆಲ್ಟರ್ನೇಟ್ ಕಲರ್ಸ್ ಉಪಯೋಗಿಸ್ತಾ ಇರೋದ್ರಿಂದ
ಅದು ನಿಮಗೆ ಒಣಗೋದಕ್ಕೆ ಟೈಮ್ ಬೇಕಾಗುತ್ತೆ. ಈ ಪೇಂಟ್ ಹೆಚ್ ಮುಗಿದಿದೆ, 3D ಔಟ್ಲೈನರ್ ಇಂದ ಹೆಂಗೆ ಡೆಕೋರೇಟ್ ಮಾಡೋದು ಅಂತ ನೋಡೋಣ. ಈ ಹಂತೆನಲ್ಲೇ ಡಿಸೈನ್ ಇರೋದ್ರಿಂದ ಅದ್ರ ಪ್ರಕಾರನೇ ನಾವು ಔಟ್ಲೈನರ್ ಉಪಯೋಗಿಸಿ ಮಾಡಿದ್ರೆ ಈಸಿ ಆಗುತ್ತೆ. ಇದು ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಈ 3D ಔಟ್ಲೈನರ್ ಒಣಗೋದಕ್ಕೆ. ಈಗ 3D ಗ್ಲಿಟರ್ ಔಟ್ಲೈನ್ ಹಚ್ಚಾಗಿದೆ. ಇದು ಹಚ್ಚಾದ ಮೇಲೆ ಹಿಂಗೆ ಕಾಣಿಸುತ್ತೆ. ಇದು ಒಂದು ಹಾಫ್ ಆನ್ ಅವರ್ ತೊಳತ್ತೆ ಒಣಗೋದಕ್ಕೆ. ಒಣಗಿದಾದಮೇಲೆ ನಿಮಗೆ ಗೋಲ್ಡ್ ಇನ್ನೂ ಎದ್ದು ಕಾಣಿಸುತ್ತೆ. ಅದಾದಮೇಲೆ ನೀವು ಬೇಕಿದ್ರೆ ವಾರ್ನಿಷ್ ಹಚ್ಬೋದು. ಎಣ್ಣೆ ದೀಪ ಹಚ್ತೀನಿ ಅಂದರೆ ವಾರ್ನಿಷ್ ಹಚ್ಚಿ ಒಂದು ಕೋಟ್ ಡ್ರೈ ಆಗಕ್ಕೆ ಬಿಟ್ಟು ಉಪಯೋಗಿಸ್ಬೋದು. ಇಲ್ಲದೇ ನೀವು ಹಾಗೆ ಉಪಯೋಗಿಸ್ತೀನಿ ಅಂದರೆ ಕ್ಯಾಂಡಲ್ ಇಟ್ಟು ಉಪಯೋಗಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಪೇಂಟ್ ಮತ್ತು 3D ಔಟ್ಲೈನರ್ ಉಪಯೋಗಿಸಿ ಹಂತೆಗಳ ಅಂದವನ್ನು ಹೇಗೆ ಹೆಚ್ಚಿಸ್ಬೋದು ಅಂತ. ಹಬ್ಬ ಹರಿದಿನಗಳ ಟೈಮಲ್ಲಿ, ಫಂಕ್ಷನ್ಗಳ ಟೈಮಲ್ಲಿ ನಿಮ್ಮ ಮನೆಗಳಲ್ಲಿ ಇಂಥ ಪೇಂಟ್ ಮಾಡಿರೋ ಹಂತೆ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಮ ಮನೆ ಅಂದವೂ ಹೆಚ್ಚತ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ಮಣ್ಣಿನ ಹಣತೆಗೆ ಪೇಂಟ್ ಮಾಡುವ ಮೂಲಕ ಹೇಗೆ ಹಣತೆಯ ಸೌಂದರ್ಯವನ್ನ ಹೆಚ್ಚಿಸಿದ್ರು ಅಂತ. ನೀವು ಕೂಡ ಮಣ್ಣಿನ ಹಣತೆಗೆ ಪೇಂಟ್ ಮಾಡಿ ನಿಮ್ಮ ಮನೆ ಕಲರ್ಫುಲ್ ಆಗಿ ಕಾಣುವಂತೆ ಮಾಡಿ.